ಸ್ನೇಹಿತರೆ, ನಾವು ಆಲೋಚನೆ ಮಾಡದೆ ಸುಮ್ಮನೆ ಜಾಗೃತರಾಗಿದ್ದಾಗ, ಹೃದಯದೊಂದಿಗೆ ತುಂಬಿದ್ದಾಗ ಸಕಲವೂ ಸಾಧ್ಯವಾಗುತ್ತೆ. ಅಂತರಾಳದ ಸಕಲ ದ್ವಾರಗಳು ಮತ್ತು ರಹಸ್ಯ ದ್ವಾರಗಳು ತೆರೆದುಕೊಳ್ಳುತ್ತವೆ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ದುಃಖ, ನರಳಾಟ ಏನೊಂದೂ ಇರೋದಿಲ್ಲ, ಕತ್ತಲು ಇರೋದಿಲ್ಲ. ಇದು ನಮಗೆ ಅರ್ಥ ಆದರೆ ತಲೆಯ ಕಡೆಗೆ ಪ್ರವೇಶಿಸೋದನ್ನು ಬಿಡ್ತೀವಿ. ಆದರೆ ನಾವು ಅದೇ ಹಳೆಯ ವ್ಯಕ್ತಿ ಆಗಿರೋದಿಲ್ಲ. ಆದರೆ ನಮ್ಮ ತಲೆಯನ್ನು ಒಂದು ಸಾಧನವನ್ನಾಗಿ ಬಳಸಿಕೊಳ್ತೇವೆ. ಅದರೊಟ್ಟಿಗೆ ಕೆಲಸ ಮಾಡಿದರೂ ಸಹ ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ಪ್ರಜ್ಞೆ ಹಿಂದಕ್ಕೆ ಬೀಳುವಂತಹ ಮಾರ್ಗ ಮತ್ತು ಅಂತಹ ರೀತಿಯ ಅರಿವು. ಆದರೆ ನಮ್ಮ ಗತಕಾಲ, ನೆನಪುಗಳು, ತಿಳುವಳಿಕೆ ಎಲ್ಲವೂ ಅದೃಶ್ಯವಾಗಿ ಪುನಃ ನಾವು ನವಜಾತ ಶಿಶುವಿನಂತೆ ಆಗ್ಬಿಡ್ತೇವೆ. ಇದೊಂದು ರಹಸ್ಯ. ಈ ಮಾರ್ಗ ನಮಗೆ ತಿಳಿದರೆ ನಾವು ಯಾವಾಗ ಬೇಕಿದ್ದರೂ ಹಿಂತಿರುಗಬಹುದು, ಎಷ್ಟು ಬಾರಿಯಾದರೂ ನಮ್ಮ ಹೃದಯದ ಕೇಂದ್ರಕ್ಕೆ ಯಾತ್ರಿಸಬಹುದು. ಎಲ್ಲರ ಹಾಗೆ ಸಾಧಾರಣ ಪ್ರಪಂಚದಲ್ಲಿದ್ದರೂ ನಾವು ವಿಚಲಿತರಾಗದೆ ಬದುಕಬಹುದು. ಮತ್ತೊಂದು ವಿಚಾರ ಏನು ಅಂದರೆ, ನಾವು ಹೃದಯದ ಕೇಂದ್ರದೊಳಗೆ ಚಲಿಸಿದಾಗ ಸಮಸ್ತ ಸೃಷ್ಟಿಯನ್ನು ಒಂದಾಗಿ ನೋಡ್ತೀವಿ. ಸ್ನೇಹಿತರೆ, ಮನಸ್ಸು ಒಂದು ತುಂಡು, ಕೈ ಕಾಲು ದೇಹ ಅಂಗಗಳು ಒಂದು ತುಂಡು, ಆದರೆ ಹೃದಯ ತುಂಡಲ್ಲ. ಆದ್ದರಿಂದಲೇ ನಮ್ಮ ಕೈ ಕಾಲುಗಳನ್ನು ಕತ್ತರಿಸಿದರೂ ನಾವು ಬದುಕ್ತೇವೆ. ಆದರೆ ಹೃದಯವನ್ನು ಕತ್ತರಿಸಿ ಹಾಕಿದರೆ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ವಾಸ್ತವದಲ್ಲಿ ನಮ್ಮ ಹೃದಯವೇ ಪೂರ್ಣತೆ. ಈ ಕಾರಣದಿಂದಲೇ ನಮಗೆ ಹೃದಯಾಘಾತ ಆದರೆ ನಾವು ಬದುಕೋದಿಲ್ಲ. ಸ್ನೇಹಿತರೆ, ಹೃದಯ ಬಡಿದುಕೊಳ್ಳುತ್ತೆ, ನಾವು ವಿಕಲರಾಗದೇ ಇರ್ತೇವೆ. ಇದು ಮೂಲಸತ್ವ. ಕೈ ಸ್ಪರ್ಶಿಸುತ್ತೆ, ಕಣ್ಣು ನೋಡುತ್ತೆ, ಮೆದುಳು ಮನಸ್ಸು ಹೇಳಿದ್ದನ್ನು ಪಾಲಿಸುತ್ತೆ. ಆದರೆ ಹೃದಯ ಒಬ್ಬ ವ್ಯಕ್ತಿಯ ಪ್ರೀತಿಯ ಮೂಲಕ ಅರ್ಥ ಮಾಡಿಕೊಳ್ಳುತ್ತೆ, ವ್ಯಕ್ತಿತ್ವವನ್ನು ಅರಿಯುತ್ತೆ, ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ತೋರ್ಪಡಿಸುತ್ತೆ. ನಾವು ಸಮಸ್ತ ಸೃಷ್ಟಿಯನ್ನು ಅರಿಯಬೇಕಾದರೆ ಇಲ್ಲಿ ಪ್ರೇಮ ಅನ್ನೋದು ಬೇಕು. ಧರ್ಮಕ್ಕೆ ಪ್ರೇಮ ಉನ್ನತ ಜ್ಞಾನವಾಗಿದೆ. ಆದ್ದರಿಂದಲೇ ಧರ್ಮ ವೈಜ್ಞಾನಿಕ ಭಾಷೆಗಿಂತಲೂ ಕಾವ್ಯಾತ್ಮಕವಾಗಿರುತ್ತೆ. ವಿಜ್ಞಾನದ ಭಾಷೆ ತಿಳಿದುಕೊಂಡರೆ ಹೃದಯದ ಭಾಷೆ ಪ್ರೀತಿಸಲು ಮಾತ್ರ ಯೋಗ್ಯವಾಗಿರುತ್ತೆ.